ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬೆಂಗಳೂರಿಗೆ ಏನಾಗಿದೆ? ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನ ಸಿಂಪಥೈಸರ್ ಇದ್ದಾರೆ. ಈ ನಾಡಿನ ಅನ್ನ ತಿಂದು, ಈ ನಾಡಿನ ಉಸಿರನ್ನು ಕುಡಿದು, ಈ ನಾಡಿನಲ್ಲಿ ಬದುಕ್ತಿರುವಂಥವರು ಭಿಕ್ಷೆ ಬೇಡುತ್ತಿರುವ ಪಾಕಿಸ್ತಾನದ ಪರವಾಗಿ ಗೋಷ್ಠಿಗೆ ಹೋಗ್ತಾರ? ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರ? ಅವರು ಈ ನಾಡಿನಲ್ಲಿ ಇರಬೇಕಾ? ಅವರು ಈ ನಾಡಿನ ಆಂತರಿಕ ಭಯೋತ್ಪಾದಕರ? ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ಆರಂಭಿಕವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ರಘು ದೊಡ್ಡೇರಿ ಅವರಿದ್ದಾರೆ. ರಘು ದೊಡ್ಡೇರಿ ಅವರೇ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಶೇಮ್ ಶೇಮ್ ಅಂತ ಹೇಳ್ತಿದಾರೆ. ಅಲ್ಲ, ಪಾಕಿಸ್ತಾನ ಪರವಾಗಿ ಯಾರೇ ಘೋಷಣೆ ಕೂಗಿದ್ರು, ಅದು ನೀವಿರ್ಬೋದು, ಅವ್ರಿರ್ಬೋದು, 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 ಯಾರೇ ಇದ್ರು ಕೂಡ, ಅದು ಯಾವುದೇ ಪಕ್ಷದ ನಾಯಕ ಇದ್ರು, ನಾಸೀರ್ ಹುಸೇನ್ ಕೂಗಿದ್ರು ಕೂಡ ಆತನು ಕೂಡ ದೇಶದ್ರೋಹಿನೇ. ಖಂಡಿತವಾಗ್ಲೂ ಅದನ್ನು ನಾನು ಖಂಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಿಜೆಪಿಯವರು, ನಮ್ಮ ವಿರೋಧ ಪಕ್ಷದವರು ಈ ರೀತಿ ಅಲಿಗೇಷನ್ಸನ್ನು ಮಾಡೋದನ್ನು ತಾವು ಎಲ್ಲ ಚುನಾವಣಾ ಸಂದರ್ಭದಲ್ಲೂ ನೋಡಿದ್ದೀವಿ. 2019 ನಡೆದಂಥ ಪುಲ್ವಾಮಾ ಅಟ್ಯಾಕ್ ನಂತರ, ಈಗ ಏನು 2014 ಆಗಿತ್ತು ಲಾಸ್ಟ್ ಟೈಮು, ಅದಾದ ನಂತರ 10 ನಂತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಮಚ್ ಬೆಟರ್ ಇದೆ ಕರ್ನಾಟಕದಲ್ಲಿ. ಆದರೂ ಕೂಡ ಈಗ ಆಗಿದೆ ಅಂತ ಹೇಳಿದ್ರೆ, ದರ್ ಇಸ್ ಅ ಕಾನ್ಸ್ಪಿರಸಿ ಬಿಹೈಂಡ್ ದಿಸ್. ಖಂಡಿತವಾಗ್ಲೂ ಯಾವುದೋ ಒಂದು ಕಾನ್ಸ್ಪಿರಸಿ ಇದ್ರ ಹಿಂದೆ ಇದೆ. ಹಾಗಾಗಿ ಇದನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ಅದನ್ನು ಹತ್ತಿಕ್ಕೋ ಕೆಲಸ ಮಾಡೇ ಮಾಡ್ತದೆ. ಬಿಜೆಪಿಯವರು ಮತ್ತು ವಿರೋಧ ಪಕ್ಷದವ್ರಿಗೆ ಬೇರೆ ಚುನಾವಣಾ ವಿಷಯಗಳಿಲ್ಲ. ಆ ದೃಷ್ಟಿಯಿಂದ ನನ್ನ ಅಲಿಗೇಷನ್ಸ್ ಏನು ಅಂತ ಹೇಳಿದ್ರೆ, ಯಾವುದನ್ನು ಇನ್ನೂ ಫೈನಲ್ ಆಗಿ ಏನು ದಾವನ್ನು, ಇದು ಪಾಕಿಸ್ತಾನ್ ಜಿಂದಾಬಾದ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳೇನು ಬರ್ತಿದೆ, ಅದನ್ನು ಯಾವುದನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿ ಈಗಲೂ ಕೂಡ ಅದು ದೃಢಪಟ್ಟಿಲ್ಲ. ಅಂದರೆ 100% ಇದು ವಿರೋಧ ಪಕ್ಷದವರ ಕುತಂತ್ರನೂ ಕೂಡ ಇರುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಅವರು ನಾಸೀರ್ ಹುಸೇನ್ ಜೊತೆ, ನಾಸೀರ್ ಹುಸೇನ್ ರವರು ಲೆಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ 26 ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಆ 26 ಜನರಲ್ಲಿ ಯಾರೇ ಒಬ್ಬೇ ಒಬ್ಬ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರೆ ತಾವು ಒಪ್ತೀರಾ? ನೋ, ಈ ಒಂದು ನಿಮಿಷ, ವಿಧಾನಸೌಧದ ಮೊಗಸಾಲಿನಲ್ಲಿ ಇಡೀ ಭಾರತದ ಒಂದು ಯಾವುದೇ ಜಾಗದಲ್ಲಿ ಕೂಗಿದ್ರು ಅದು ಅಕ್ರಮ ಅಪರಾಧ ಮತ್ತೆ ಅಕ್ಷಮ್ಯ ಅಪರಾಧ, ಅದನ್ನ ಖಂಡಿಸ್ತೇವೆ. ಆದರೆ ಕೇವಲ ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಏನು ನಮ್ಮ ನಾಯಕರಿಗೆ ಇದು ಕೆಟಸು ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಸಂಚು ಕಾಣ್ತಾ ಇದೆ. ಆ ಸಂಚಿನ ಉದ್ದೇಶ ಇದೆ. ಯಾಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಆ ಥರ ಆಗಿದ್ದಿದ್ರೆ ತಾವು ಮಾಧ್ಯಮದವರು ಇದ್ರಿ, ತಾವು ಎಷ್ಟೊಂದು ಜನ ಮಾಧ್ಯಮರಿದ್ರಿ, ಯಾರನ್ನು ಹೋಗಿ ಇಟ್ಕೊಳ್ಬೋದಿತ್ತು, ಯಾರು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಏನಾಗಿದೆ? ಅದು ಗೊತ್ತಿಲ್ಲ. ಅದು ಆಡಿಯೋ ಯಾವ ಆಡಿಯೋ, ಯಾರು ಕೂಗಿದ್ದು ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದ್ರ ಹಿಂದೆ ಖಂಡಿತವಾದ ಒಂದು ಸಂಚವಾಗಿದೆ. ಇದ್ರ ಹಿಂದೆ ಸಂಚಿದೆಯಾ? ಯಾವುದೋ ಕಾನ್ಸ್ಪೈರಸಿ ವರ್ಕ್ ಮಾಡಿದೆಯಾ? ರಘು ದಡ್ಡಿಯವರು ಇವು ಮಾತನ್ನ ಹೇಳ್ತಾರೆ. ಹಾಗಾಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರಲ್ಲಿ ಸಂಚು ಏನಾದರೂ ಕಾಣ್ತಾ ಇದೆ ನಿಮಗೆ? ನೋಡಿ, ಈ ಕೈಲಾಗ್ಲಾರ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತ, ಹಾಗೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಮೊದಲು ಅವ್ರಿಗಿರ್ಬೇಕಾದಂಥ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು. ಈಗಾಗಲೇ ಕಾಂಗ್ರೆಸ್ಸಿನ ವಕ್ತಾರರು ಬಿಜೆಪಿ ಈಗ ಮಾಡಿರ್ಬೋದು, ವಿರೋಧ ಪಕ್ಷಗಳು ಈಗ ಅಂದರೆ ಅವ್ರಿಗೆ ರಾಜ್ಯದ 7 ಜನರ ಬಗ್ಗೆ, ಅವ್ರ ಸುರಕ್ಷಿತ ಬಗ್ಗೆ ಎಲ್ರಿಗೂ ಕೂಗಿದ್ದವರು, ಅವ್ರು ಕೂಗಿದ್ದು ವಿಧಾನಸೌಧದಲ್ಲಿ, ವಿಧಾನಸೌಧದಲ್ಲಿ ಕೂಗಿದ್ದಾರೆ. ಸ್ವಲ್ಪ ಆದರೂ ನಾಚಿಕೆ ಇಲ್ವಾ ನಿಮಗೆ? ಸ್ವಲ್ಪ ಏನು ಅನಿಸೋದಿಲ್ವಾ? ಅವರನ್ನು ನೋಡಿ ಚಿದಾನಂದ್, ಚಿದಾನಂದ್ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರಿಗೊಂದು ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ರೆ, ಮೊದಲು ಯಾರು ಆರೋಪ ಮಾಡಿದ್ದಾರೆ ಅವರನ್ನು ಒದ್ದು ಒಳಗಾಕುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಬಿಟ್ಟು ನಿಮಗೆ ನೋಡಿ, ತುಂಬ ಗಂಭೀರವಾದಂತಹ ವಿಷಯ ಇದು. ಇದ್ರ ಬಗ್ಗೆ ಮಾತನಾಡುವಾಗ ನಮಗೆ ರಾಜಕೀಯ ಮಾಡಬೇಡಿ ಅಂತ ಹೇಳೋರು ವಿಧಾನಸೌಧದಲ್ಲಿ ಆಗಿರುವಂತಹ ಒಂದು ಘಟನೆಯನ್ನ ವಹಿಸಿಕೊಳ್ಳುವಂತ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಟಕ್ಕೆ ಕಾಂಗ್ರೆಸ್ ಇವತ್ತು ಬಂದಿದೆ. ದರಿದ್ರವಾಗಿ ಹೋಗಿದೆ ಕಾಂಗ್ರೆಸ್ಗೆ, ಮಾಡಲಿಕ್ಕೆ ಯಾವುದೇ ಕೆಲಸ ಇಲ್ಲ ಇವತ್ತು. ಅವ್ರಿಗೇನು ಅಂದರೆ, ನೀವು ನಮ್ಗೆ ಓಟ್ ಹಾಕಿ, ನಾವು ನಿಮಗೆ ಟೆರರಿಸಮ್ ಮಾಡಿ, ನಾವು ನಿಮ್ಗೆ ಫ್ರೀಡಮ್ ಕೊಡ್ತೀವಿ ಅಂತೇಳಿ ಆ ಲೆವೆಲ್ಗೆ ಇಳಿದ್ಬಿಟ್ಟಿದ್ದಾರೆ. ಇವತ್ತು ತುಷ್ಟೀಕರಣದ ರಾಜಕೀಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆಯಾ? ಯಾಕೆ ತುಷ್ಟೀಕರಣವನ್ನು ಮಾಡ್ತಾ ಇದೆ? ಒಂದು ಸಮುದಾಯನ ಓಲೈಕೆ ಮಾಡೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಡಿಫೆಂಡ್ ಮಾಡ್ಕೊಳ್ತಿದೆಯಾ? ಆ ಒಂದು ಆರೋಪವನ್ನು ಭಾರತೀಯ ಜನತಾ ಪಕ್ಷದ ನಾಯಕ ಆಗಿರ್ತಕ್ಕಂಥ ಅನಿಲ್ ರವರು ಮಾಡ್ತಿರುವಂಥದ್ದು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ರಾಜಕಾರಣ ಮಾಡ್ತಿದೆ. ಒಂದು ಸಮುದಾಯವನ್ನು ಓಲೈಕೆ ಮಾಡೋ ಕಾರಣಕ್ಕಾಗಿ ತಪ್ಪು ಮಾಡಿದ್ರು ಕೂಡ ಅವರ ಪರವಾಗಿ ನಿಲ್ತಿದೆ ಅನ್ನೋ ಒಂದು ಮಾತನ್ನು ಭಾಜಪ ಹೇಳ್ತಿದೆ. ಕರೆಕ್ಟ್ ಸರ್ ಹೇಳಿರೋದು. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇವತ್ತು ಬಾಂಬ್ ಬೆಂಗಳೂರು ಮಾಡಿಬಿಟ್ರು, ಬಾಂಬ್ ಬೆಂಗಳೂರು ಮಾಡಿಬಿಟ್ರು. ಎಲ್ಲಿದೆ ಸರ್ ಸೇಫ್ಟಿ? ಎಲ್ಲಿದೆ ಕರ್ನಾಟಕ ಜನರಿಗೆ? ಎಲ್ಲಿ ಸೇಫ್ಟಿ ಇದೆ? ಒಂದು ಜನಾಂಗ ವಯಲಿಸಕ್ಕಲ್ಲ, ಆ ಕೆಲವು ಜನಾಂಗ ಒಳ್ಳೆ ಜನಾಂಗ, ಕೆಲವರು ಇರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡೋ ಶಕ್ತಿ ಇವ್ರಿಗಿಲ್ಲ.
ವಿಧಾನಸೌಧದಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೇನ್ರಿ, ವಿರೋಧ ಪಕ್ಷರು ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಹೋಗ್ರ ಅದ್ರೊಳಗೆ ಅರೆಸ್ಟ್ ಮಾಡಿ ಹೆಂಗಾರೆ ಕಾಣಿಸಲ್ವಾ ನಿಮ್ ಕಣ್ಗೆ? ಕಣ್ಣಿ ಕಾಣಿಸಲ್ವಾ? ನಾಚಿಕೆ ಆಗಲ್ಲ ನಿಮ್ಗೆ ಹೇಳ್ಕೊಳಕ್ಕೆ? ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರದವ್ರಿಗೆ. ಗೋಪಾಲ್ ಅವರೇ, ವಿಧಾನಸೌಧದ ಮಗಸಾಲೆಯಲ್ಲಿ ಯಾರೇ ಕೂಗಿದ್ರು ಕೂಡ ತಪ್ಪಲ್ವಾ ಸರ್? ಇದು ಸರ್ ಸರ್ ಇದು ಮಹಾ ತಪ್ಪು. ಇದು ಚುನಾವಣೆ ಆಗಿದೆ, ಚುನಾವಣೆಯಲ್ಲಿ ಅಭ್ಯರ್ಥಿ ಗೆದ್ದಿರ್ಬೋದು, ಆದ್ರೆ ಅವರು ಒಂದು ಪಕ್ಷದಲ್ಲಿ ಒಂದು ಮೈದಾನದಲ್ಲಿ ಕೂಗಬೇಕು. ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿರೋದು, ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡಿರೋದು ಕಾಂಗ್ರೆಸ್ನವರು, ಮತ್ತೆ ದೇಶ ಗಡಿ ಕಾಯ್ತಾ ಇರೋ ಸೈನಿಕರಿಗೆ ಅವಮಾನ ಮಾಡಿರೋಂಥದ್ದು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆ ಅವಮಾನ ಮಾಡುವಂಥದ್ದು ಪಾಕಿಸ್ತಾನದ ಪರ ಘೋಷಣೆ ಮಾಡಿದವರು ಯಾರ ಬೆಂಬಲಿಗರವರು? ದೇಶದೊಳಗಿರತಕ್ಕಂತ ಇಂಥ ದೇಶದ್ರೋಹಿಗಳನ್ನ ಮಟ್ಟ ಹಾಕ್ಬೇಕ ಬೇಡವಾ? ಹಾಕ್ಲೇಬೇಕು. ನೋಡಿ ಚಿದಾನಂದ್, ಈ ಘಟನೆ ನಡೆದು ಹೆಚ್ಚು ಕಡಿಮೆ 3 ದಿವಸ ಆಗಕ್ಕೆ ಪ್ರಾರಂಭ ಆಗಿದೆ. 3 ದಿವಸ ಆಗಿದೆ. FSL ರಿಪೋರ್ಟ್ ಇವತ್ತು ಬೆಳಗ್ಗೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಆದ್ರೂ ಇವರು ಹಿಂದೆ ಇದು ಮಾಡ್ತಾ ಇದ್ರು. ಕನ್ನಡದ ಆಲ್ಮೋಸ್ಟ್ ಎಲ್ಲ ಮೀಡಿಯಾಗಳು ಲೈವ್ ರೆಕಾರ್ಡ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಹೇಳಿದೆ 18 ಜನ ಪಾಸ್ ತಗೊಂಡು. ಇನ್ನೋಡಿ ವಿಧಾನಸೌಧದಲ್ಲಿ ಒಂದು ರೂಲ್ ಇದೆ, ಆ ರೂಲ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಟರೆ ಮಾತ್ರ ನಿಮ್ಗೆ ಒದೆ ವಿಧಾನಸೌಧ ಒಳಗಡೆ ಬೀಳ್ತಾರೆ. ಮೊದಲು ಆ 25 ಜನರ ಮೇಲೆ ಒಂದು FIR ಮಾಡಿ ಅವರ ಆಡಿಯೋ FSL ರಿಪೋರ್ಟ್ ಇವತ್ತು ಏನು ಬಂದಿದೆ, ಏನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದೆ, ಯಾರು ಮುಚ್ಚಿಡೋ ಪ್ರಯತ್ನ ಮಾಡ್ತಾರೆ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಸದನದಲ್ಲೇ ಹೇಳಿದರು ಪಾಕಿಸ್ತಾನ ನಮ್ದೇನು ದುಷ್ಮನ್ ದೇಶ ಅಲ್ಲ ಅಂತ ನೇರವಾಗಿ ಹೇಳಿದರು. ನಾಜೀರ್ ಹುಸೇನ್ ಅದು ಕೂಗೇ ಇಲ್ಲ ಅಂತ ಹೇಳಿದರು. ಇವತ್ತು FSL ರಿಪೋರ್ಟ್ ಬಂದಿದೆ. ತುಷ್ಟೀಕರಣ ಎಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ದೀರಾ ಅಂದ್ರೆ ದೇಶ ನಿಮಗೆ ಸಂಬಂಧನೇ ಇಲ್ಲ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆಯಾ? ಖಂಡಿತವಾಗ್ಲೂ ಮಾಡ್ತಾ ಇದೆ ಸರ್. ಏನಕ್ಕೆ ಅಂದ್ರೆ ಅವರು ಆಗಿರೋ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಅವ್ರೇನಂದ್ರೆ ಫೇಸ್ ಮಾಡ್ಬೇಕು, ಆಗತ್ತಾ ಫೇಸ್ ಮಾಡ್ಬೇಕು, ಇಲ್ಲ ಮಾಡಿದಾರೆ ಅಂತ ಒಪ್ಕೊಂಡು FIR ದಾಖಲ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಷ್ಟೇ. ಕಾಂಗ್ರೆಸ್ ಇವತ್ತು ರಾಜ್ಯಾದ್ಯಂತ ತುಷ್ಟೀಕರಣ ರಾಜಕೀಯ ಮಾಡ್ತಾನೆ ಇದೆ. ಸಿದ್ದರಾಮಯ್ಯನವರಾಗ್ಲಿ ಪರಮೇಶ್ವರ ಅವ್ರಾಗ್ಲಿ ಯಾವುದೇ ಆಕ್ಷನ್ ಅನ್ನು ಇಲ್ಲಿವರೆಗೂ FIR ಕೂಡ ಮಾಡಿದೆ. FSL ರಿಪೋರ್ಟ್ ಬಂದರೂ ಕೂಡ ಬಂದಿಲ್ಲ ಅಂತ ಬಚ್ಚಿಡುವ ಪ್ರಯತ್ನ ಏನು ಮಾಡ್ತಾ ಇದೆ ಅಲ್ಲ, ಇದು ಕಾಂಗ್ರೆಸ್ ರಾಜ್ಯ ವಿರೋಧಿ ನೀತಿಯನ್ನು ಅನುಸರ್ತಾ ಇದೆ. ಈ ಕಾಂಗ್ರೆಸ್ಗೆ ನಮ್ಮ ಪಡೆಯಿಂದ ಧಿಕ್ಕಾರ. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆಯಾ? ನಿಮ್ಮ ತುಷ್ಟೀಕರಣ ರಾಜಕಾರಣದಿಂದ ಈ ನೆಲದ ಶಾಂತಿ ಹಾಳಾಗ್ತಿದೆಯಾ? ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಈ ಕೃತ್ಯಕ್ಕೆ ಕೈ ಹಾಕ್ತಿದೆಯಾ? ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಬಂದವ್ರು ಯಾರು? ಇದೇ ಸಂಸತ್ತಿನ ಮೇಲೆ ದಾಳಿ ನಡೆದಾಗ ಯಾರು ಸರ್ಕಾರ ಆಯ್ತು? ಇದೇ BJP ಸರ್ಕಾರ ಆಯ್ತು. ಮೊನ್ನೆ ಮೋದಿ ಸರ್ಕಾರದಲ್ಲಿ ಪಾರ್ಲಿಮೆಂಟಿನ ಒಳಗಡೆ ಹೋಗಿ ಇನ್ನು MPಗಳಿಗೆ ಥ್ರೆಟನ್ ಮಾಡಿದವ್ರು ಯಾರು? ಇದೇ BJP ಸರ್ಕಾರ. BJPಗೆ ಯಾವ ನೈತಿಕತೆ ಇದೆ? ಟೆರರಿಸ್ಟ್ಗೆ ಅಂತೇಳಿ ಇದನ್ನ ಮಾಡಿದಂತ BJP ಸರ್ಕಾರ ಇವತ್ತು ಏನಾಗ್ತಾ ಇದೆ? ಇವತ್ತು ಅವ್ರೊಂದು ಪ್ರಶ್ನೆ ಕೇಳ್ತಾರೆ ಏನು ಅಂತೇಳಿ, ಇದನ್ನ ಏನು FSL ವರದಿ ಅಂತೇಳಿ. FSL ವರದಿನಲ್ಲಿ ಯಾರು ಮಾತಾಡಿದ್ದಾರೆ ಅಂತೆಲ್ಲ ನಾನು ಈಗಲೂ ಹೇಳ್ತೇನೆ, ನಮ್ಮ ವಿರೋಧ ಪಕ್ಷದವರೇ ಇಂದು ಚುನಾವಣೆ ಮಾಡಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ಅದು. ಇದು BJP ಅವರೇ ಮಾಡಿರ್ತಕ್ಕಂಥ ಚುನಾವಣೆ, ಅವರು BJP ಆಡಿಯೋ. ಅದನ್ನ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷೆ ಕೊಡ್ಕೊಂಡು ಕೊತ್ತಿದ್ದೇವೆ, ಆಗ್ಲೇ ಅರೆಸ್ಟ್ ಮಾಡಿದ್ದೇವೆ, ತನಿಖೆ ಕೂಡ ನಡೀತಾ ಇದೆ. ಈ ತನಿಖೆನಲ್ಲಿ ಯಾರು ತಪ್ಪಿಸುತ್ತಿದ್ದಾರೆ, ಯಾರು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೋಸ್ಕರ? ನಾಸೀರ್ ಹುಸೇನ್ ಜೊತೆ ಬಂದಂತವರಲ್ಲಿ ಎಷ್ಟು ಜನ ಪಾಕಿಸ್ತಾನ ಪರವಾಗಿರ್ತದ ಇದ್ರು ನಿಮ್ ಪ್ರಕಾರ? ನಾಸೀರ್ ಹುಸೇನ್ ಜೊತೆಲಿ ಬಂದವರು ಪ್ರತಿಯೊಬ್ಬರು ಅವರ ಪರವಾಗಿರೋರೇ ಬಂದಿರೋದು. ಅವರೆಲ್ಲರೂ ಇಲ್ಲಿ ಏನು ಮಾತಾಡಿದ್ದಾರೆ, ಕೆಲವು ಮಾಧ್ಯಮದಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಕೆಲವು ಮಾಧ್ಯಮದಲ್ಲಿ ಬಂದಿರೋದು ಪಾಕಿಸ್ತಾನ ಪರ ಇದೆ. ಇದು BJPಯವರ ಟೂಲ್ ಕಿಟ್ ಇದು. ಇದರಲ್ಲಿ ನಿಜವಾಗ್ಲೂ ತಪ್ಪಿಸ್ತಸರು ಯಾರನ್ನ ಇದ್ರೆ ಅವರು ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ ಬೇರೆಯವರೇ ಆಗಿರಲಿ, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಯಾವುದೇ ಮುಲಾಜಿಲ್ದಿರ ನಾವು ಹೇಳ್ತೀವಿ, ಯಾರದೇ ಪಕ್ಷದವರು ಇದ್ದ ತಪ್ಪು ಮಾಡಿದ್ರೆ ಅವ್ರನ್ನ ಗಡಿಪಾರ್ ಮಾಡಿ. ಪಕ್ಷದವರು ಎಲ್ಲ ಒಂದ್ ಕಡೆ ಯಾರನ್ನ ಉಳ್ಸಕ್ಕಾಗಿ, ನಾಸೀರ್ ಹುಸೇನ್ ರವರ ಮುಖ ಉಳ್ಸಕ್ಕಾಗಿ FSL ವರದಿಯನ್ನು ತಿರುಚಲಿಕ್ಕೆ ಪ್ರಯತ್ನ ನಡೀತಿದೆಯಾ? ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣವಚನ ತಗೋಬೇಕಾದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರೂ ಸರಿ ಸಮಾನವಾಗಿ ನೋಡ್ತಾ ಇದ್ದಾರೆ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಯಾವುದೇ ತಪ್ಪಾಡಿದ್ರು ಸಹ ಅವ್ರನ್ನ ನಾವು ಉಳಿಸೋದಿಲ್ಲ, ಯಾವುದೇ ಯಾರೇ ತಪ್ಪಾಗ್ಲಿ ಯಾವ ಜಾತಿಯವನ್ನಾಗಿರಲಿ ಅಂತ ಮಾಡಿದ್ದಾರೆ. ಇಂದಿರಾ ಗಾಂಧಿಯವನ್ನ ಆಧುನಿಕ ದುರ್ಗೆ ಅಂತ BJP ಅವರು ಕರೆದಿದ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನವನ್ನು ಎದುರಿಸಿ ವಿಜಯವನ್ನು ಸಾಧಿಸುವಂತ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಎಲ್ಲ ಅರ್ಥ ಮಾಡ್ಕೊಳ್ಳಿ.
ಇದೇ ಸತ್ಯ. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರನ್ನ ಶ್ಯಾಡೋ ಸಿಎಂ ಅಂತ ಕರಿತೀವಿ, ಹೌದಾ ಅಲ್ವಾ? ನಿನ್ನೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಆದವರು ಇಂಥ ಘಟನೆಗಳು ನಡೆಯುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅಂತಾರೆ. ಇದ್ರ ಬಗ್ಗೆ ಸುಮೋಟೋ ಕೇಸ್ ಹಾಕೊಂಡು ಅವ್ರನ್ನ ತನಿಖೆಗೆ ಮಾಡಿ ಮಂಪುರ ಪರೀಕ್ಷೆ ಮಾಡ್ಬೇಕು ಅವ್ರನ್ನ. ಷಡ್ಯಂತ್ರ ಯಾರ್ದು ಅಂತ ಬಿಜೆಪಿ ಬಿಜೆಪಿಯ ಷಡ್ಯಂತ್ರನೇ ಅನ್ಬೋದು. ಅವ್ರ ಜೊತೆ ಕೈ ಜೋಡಿಸಿರೋ JDS ಇದರಲ್ಲಿ ಬಿಜೆಪಿ ಮತ್ತೆ JDS ನ ಕುತಂತ್ರ ಅಡಗಿದೆ ಇದರಲ್ಲಿ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿಗಳು ಇದ್ದು ಅಂತ ಹೇಳಿದ್ರೆ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ಅವರೇ ಪ್ಲಾನ್ ಮಾಡಿ ಇದೊಂದು ಟೂಲ್ ಕಿಟ್. ನೀವೇನಾದ್ರೂ ಪ್ಲಾನ್ ಮಾಡಿದ್ರ? ನೀವು ಪ್ಲಾನ್ ಮಾಡಿದ್ರ ನೋಡಿ, ಇವ್ರ ಯೋಗ್ಯತೆಗೆ ಯಾವ ಟೆರರಿಸ್ಟ್ ಹಿಡಿಬೇಕು ಅದನ್ನ ಹಿಡಿಯಕ್ ಆಗ್ತಾ ಇಲ್ಲ. ಇವರು ಬಿಜೆಪಿ JDS ಅಂತಾರೆ. ಆಯ್ತು, ಚಾಲೆಂಜ್ ಮಾಡ್ತೀನಿ. ಬಿಜೆಪಿಯ ಒಬ್ಬನೇ ಒಬ್ಬ ಕಾರ್ಯಕರ್ತ JDS ಕಾರ್ಯಕರ್ತ ಹಿಂಗ್ ಮಾಡಿದ್ರೆ ಒತ್ತು ಒಳಗಾಕ್ರಿ. ಅಧಿಕಾರ ಇರೋದ್ ನಿಮ್ಮ ಹತ್ರ, ಅಧಿಕಾರ ನಿಮ್ಮ ಹತ್ರ ಅಧಿಕಾರ ಇದೆ, ಒದ್ದು ಒಳಗಾಕೇನ್ರಿ? ಸುಮ್ಮನೆ ಯಾಕೆ ರಾಜಕೀಯ ಮಾಡ್ತಾರೆ? ಒಳಗಡೆ 19 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ನಿನ್ನೆ ನಡೆದಂತ ಬ್ಲಾಸ್ಟ್ ಅಲ್ಲಿ 19 ಜನ ಮಾಡಿದ್ದೇವೆ. ಇನ್ನು 70 ಜನರ ಬಗ್ಗೆ ಸರ್ವೆಲೆನ್ಸ್ ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ವಿರೋಧ ಪಕ್ಷದ ನಾಯಕರು ಹೇಳ್ತಿದ್ದಾರೆ ನನಗೆ ಈ ಘಟನೆ ಆಗುತ್ತೆ ಮೊದಲೇ ಗೊತ್ತಿತ್ತು ಅಂತ. ಬೆಂಗಳೂರು ಬ್ಲಾಸ್ಟ್ ಸಂಬಂಧಪಟ್ಟಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನೋಡಿ ಸರ್, ಸನ್ಮಾನ್ಯ DK ಶಿವಕುಮಾರ್ ಅವ್ರು ಹೇಳಿದ್ರು ಇನ್ನ 5-6 ತಿಂಗಳಲ್ಲಿ ಕೆಲವು ಸ್ಕೂಲ್ ಕಡೆ ಬಾಂಬ್ಗಳು ಬ್ಲಾಸ್ಟ್ ಆಯ್ತವೆ ಅಂತ ಹೇಳಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಅದನ್ನ ನಿಮ್ ಪತ್ರಕರ್ತರು ಸ್ಟೇಟ್ಮೆಂಟ್ ಅಲ್ಲಿ ತಗೊಂಡು ನೋಡಿ. ಯಾಕೆಂದ್ರೆ ಸರ್ಕಾರದ ಕುತಂತ್ರ ಜನರನ್ನ ಬೇರೆ ಕಡೆ ಡೈವರ್ಟ್ ಮಾಡೋ ಅಂತ ಕುತಂತ್ರ ಇದು. ಯಾಕೆಂದ್ರೆ ಅವರು 5 ಗ್ಯಾರಂಟಿಗಳು ಸಕ್ಸಸ್ ಆಗಿಲ್ಲದ ಕಾರಣ ಅವರೇ ಇದನ್ನ ಹಿಂದೆ ಮಾಡಿಸ್ತಾ ಇರ್ತಕ್ಕಂತ. 5 ಗ್ಯಾರಂಟಿಗಳು ಸಕ್ಸಸ್ ಆಗಿಲ್ಲ, ಹಾಗಾಗಿ ನೀವೇ ಮಾಡಿಸ್ತಿದ್ದೀರಾ ಅಂತ ಹೇಳ್ತಾರೆ. ಸಕ್ಸಸ್ ಅನ್ನ ಭಯದಿಂದ ಈ ತರ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿ ಜನರು 5 ಗ್ಯಾರಂಟಿಯನ್ನ ಎದುರಿಸಕ್ ಆಗ್ತಾರೆ. ಬಿಜೆಪಿ ಅವರು ಮಾತ್ರ JDS ಅವರು ಈ ಕುತಂತ್ರವನ್ನು ಹೊರಟಿದ್ದಾರೆ. ಈಗ ಯಾರೇ ತಪ್ಪು ಮಾಡಿದ್ರು ಕೂಡ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖಂಡಿಸಬೇಕು. ಈ ಸಂದರ್ಭದಲ್ಲಿ ನೀವೆಲ್ಲ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ರಾಜಕಾರಣ ಅಲ್ಲ ಸರ್, 4 ದಿನ ಆಯ್ತು ವಿಧಾನಸೌಧದಲ್ಲಿ. 4 ದಿವಸ ಸರ್ ವಿಧಾನಸೌಧದಲ್ಲಿ ಆಗಿರೋ ಘಟನೆ ತಮ್ಮ ಮಾಧ್ಯಮ ಒಂದ್ ದಿವಸ ಮಾಧ್ಯಮದಲ್ಲಿ ಇದಾಗಿ ಸರಿ ಆಗಿದೆ. ತಮಗೂ ಅವಮಾನ ಮಾಡಿದ್ರೆ ಮಾಧ್ಯಮದವ್ರಿಗೆ. ಅಲ್ಲಿಂದ ಆಚೆ ಬರುವ ಸರ್ ಅಲ್ಲಿಂದ ಆಚೆ ಬರುವ ಪತ್ರಕರ್ತರಿಗೆ ಬೆಲೆ ಕೊಡಲ್ಲ ರೀ ಅವರು. ಅಂತಂದ್ರೆ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅಲ್ಲ ಸರ್, ಅದು ದೇವಾಲಯದಲ್ಲಿ ಕೆಂಗಲ್ ಹನುಮಂತರು ಕಟ್ಟಿರೋ ದೇವಾಲಯ ಅಲ್ಲ ರೇ. ತಿನ್ನೋದು ಇಲ್ಲಿ, ಊಟ ಕಾಳಿ ಇಲ್ಲಿ, ಊಟ ಇಲ್ಲಿ, ಬಟ್ಟೆ ಇಲ್ಲಿ, ಮಾನ ಮರ್ಯಾದೆ ಐತೆ ನಿಮ್ಗೆ? ಅಲ್ಲ ನೀವು ಕೇಳ್ತೀರ, ಒಬ್ರು ಪೊಲೀಸ್ ಆಫೀಸರು ಸುಮಾರು ಕೆಲಸ ಕೊಡಿದಾರೆ. ಪೊಲೀಸ್ ಆಫೀಸರ್ ಸುಮಾರು ಕೆಲಸ ಕೊಡಿದ್ರೆ ನಿಮ್ಗೇನೇ ಕಷ್ಟ? ಇದರಲ್ಲಿ ಯಾರೇ ಮಾಡೋ ತಪ್ಪು ಆದ್ರೆ ಖಂಡಿತವಾಗ್ಲೂ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಹತಾಶೆಯಿಂದ ಕಾಂಗ್ರೆಸ್ನವ್ರು ಮಾತ್ರ ರಾಜಕೀಯ ಮಾಡ್ತಾ ಇದಾರೆ, ಬೇರೆ ವಿರೋಧ ಪಕ್ಷಗಳೆಲ್ಲ. ಇದನ್ನ ಮನೆಗಾಡ್ಬೇಕು. ಇವತ್ತು ಏನ್ ನಾಸೀರ್ ಹುಸೇನ್ ಗೆದ್ರು ಅವ್ರ ಬೆಂಬಲಿಗರು ಕೂಗಿರ್ತಕ್ಕಂಥದ್ದು, ಆದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಅವ್ರ ಯೋಗ್ಯತೆ ಇಲ್ಲದೆ ಹತಾಶೆ ಭಾವನೆಯಿಂದ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಮೀಡಿಯಾದವರು ರಿಂಗ್ ಮಾಡಿ ತೋರ್ಸ ಇಂಥವ್ರ ಪರ್ಸನ್ ಅಂತ ನಿಮ್ಗೆ ಗೊತ್ತಿದ್ಕೊಂಡು ಅರೆಸ್ಟ್ ಮಾಡೋದು ಯೋಗ್ಯತೆ ಇದೆ ಕಾನೂನು? ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಿರುವಂತದ್ದು, ಇಂಥ ಸಂದರ್ಭದಲ್ಲಿ ಇಂಥ ಕೃತ್ಯಗಳು ಎಲ್ಲೋ ಅಮಾಯಕರನ್ನ ಪಾಪದವ್ರನ್ನ ಭಯಕ್ಕೆ ದೂಡಲ್ವಾ? ಖಂಡಿತ. ಇದು ಏನಾಗ್ತಿದೆ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷದವರು ಇದೊಂದು ಏನು ಒಂದು ನಮ್ಮ ದೇಶದ ಅಭಿವೃದ್ಧಿ ನಮಗೆ ಏನು ಬೇಕು ಅನ್ನೋದು ಮಾತಾಡೋದು ಬಿಟ್ಬಿಟ್ಟು ಇವತ್ತು ಒಂದು ಇದು ಬಂದಿದ ತಕ್ಷಣ ಎಲೆಕ್ಷನ್ ಬಂದಿದ ತಕ್ಷಣ ಈ ತರದ ಏನೋ ಒಂದು ಮಾಡ್ಬಿಟ್ಟು ಜನಗಳಿಗೆ ಸಿಗಬೇಕಾಗಿರೋ ಯಾವುದೇ ಒಂದು ನ್ಯಾಯವನ್ನು ಸಿಗದೆ ಜನಗೆ ಸಿಗಬೇಕಾಗಿರೋ ಯಾವುದೇ ಒಂದು ಸವಲತ್ತುಗಳನ್ನು ಸಹಕಾರಗಳನ್ನು ಸಿಕ್ಕದೆ ಇವತ್ತು ಇದೊಂದು ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತು ಜನನ್ನ ಒಂದು ಡೈವರ್ಟ್ ಮಾಡೋ ಟ್ಯಾಕ್ಟಿಕ್ಸ್ ಇದು. ಜನನ ಡೈವರ್ಟ್ ಮಾಡ್ತಿದ್ದಾರೆ ಇವರು. ಇವತ್ತು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಅವತ್ತಾರು ಕೇಳಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಟ್ರು, ಅದನ್ನ ಯಾವ್ದು ತನಿಖೆ ಆಗಿಲ್ಲ. ಇವ್ರು ಬಂದ್ರು ತನಿಖೆ ಆಗಲ್ಲ, ಅವ್ರು ಬಂದ್ರು ತನಿಖೆ ಆಗಲ್ಲ. ಒಟ್ಟಿನಲ್ಲಿ ಇದು ಜನಕ್ಕೆ ಮೋಸ ಮಾಡೋ ಅಂತ ಒಂದು ಕುತಂತ್ರ. ಎರಡೂ ಪಕ್ಷಗಳು ಕಾಂಗ್ರೆಸ್ ನ ತುಷ್ಟೀಕರಣದಿಂದ ಈ ತರ ಆಗ್ತಿದೆಯಾ? ಇಲ್ಲಿ ಕಾಂಗ್ರೆಸ್ BJP ದಳ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಜನಗಳು ಅನುಭವಿಸ್ತಾ ಇರೋದು. ಚುನಾಯಿತ ಪ್ರತಿನಿಧಿಗಳು ಇವರು. ಒಂದು ಕೆಟ್ಟದಾಗಿ ನಡೆದಾಗ, ಒಂದು ಬಾಂಬ್ ಹಾಕ್ದಾಗ ಅದಕ್ಕೆ ತಕ್ಕ ಕ್ರಮ ತಗೋಬೇಕಾದ್ದು ಆಗಿನ ಇರ್ಬೋದು, ಈಗಿನ ಪಕ್ಷ ಇರ್ಬೋದು. ಪಕ್ಷಗಳು ಮುಖ್ಯ ಅಲ್ಲ, ಇಲ್ಲಿ ಜನಗಳು ಸಾಯ್ತಾ ಇರೋದು, ಜನಗಳಿಗೆ ತೊಂದರೆ ಆಗ್ತಾ ಇರೋದು. ಯಾಕೆ ಜನ ಓಟ್ ಹಾಕ್ತಾ ಇರೋದು? ನಮ್ಮನ್ನ ರಕ್ಷಣೆಗೋಸ್ಕರ, ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಜನ ಓಟ್ ಹಾಕ್ತಾ ಇರೋದು. ಇವರು ರಕ್ಷಣೆ ಮಾಡೋದನ್ನು ಬಿಟ್ಟು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ. ಪ್ರತಿಯೊಂದು ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ,
ಜನ ಓಟ್ ಹಾಕ್ತಾ ಇರೋದೇನಕ್ಕೆ? ನಮ್ಮ ರಕ್ಷಣೆ ಮಾಡಬೇಕು, ನಮಗೆ ಹಿತವನ್ನ ಕೊಡಬೇಕು, ನಮಗೆ ಬೇಕಾದ್ದು ನಮ್ಮ ಸವಲತ್ಗಳು ಸಿಗಬೇಕು ಅಂತೇಳಿ ಅದನ್ನು ಬಿಟ್ಟು ಅವ್ರು ಬಾಂಬ್ ಹಾಕಿದ್ರು, ಇವ್ರು ಬಾಂಬ್ ಹಾಕಿದ್ರು, ಇವರು ಬಿಜೆಪಿಯವರು ಉನ್ನಾರ, ಇದು ಕಾಂಗ್ರೆಸ್ ಅವರು ಉನ್ನಾರ ಅಲ್ಲ. ನಮಗೆ ಬೇಕಾಗಿರುವುದು ಜನತೆಗೆ ನಿಜವಾದಂತಹ ನ್ಯಾಯ, ಅದು ದೊರಕಿಸ್ಕೊಡ. ಬೆಂಗಳೂರು ಸೇಫ್ ಅಲ್ವಾ ಸರ್? ಇದು ಭದ್ರತೆ ವಿಚಾರಕ್ಕೆ ಬಂದಾಗ, ದೇಶದ ಭದ್ರತೆ ವಿಚಾರಕ್ಕೆ ಬಂದಾಗ ಎಲ್ಲ ಪಕ್ಷಗಳು ಇವತ್ತು ಏನಾಗ್ತಾ ಇದೆ, ಬರೀ ಕೆಸರಚಾಟದಲ್ಲಿ ಇದಾಗಿದ್ದಾರೆ ಹೊರತು ಆ್ಯಕ್ಚುಯಲ್ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಕಂಡಿಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಇನ್ನೊಂದು, ಇದೇ ಥರ ದೇಶ ವಿರೋಧ ಹೇಳಿಕೆಗಳು ಈ ವರ್ಷದ ಈ 4-5 ವರ್ಷದಲ್ಲಿ 30 ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ, ಒಬ್ಬನೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿಲ್ಲ. ಅದು ಯು ಪಿಲಿ ಆಗ್ಬೋದು, ಎಲ್ಲೇ ಆಗ್ಬೋದು, 1971 ಆ್ಯಕ್ಟ್ ತಂದಿದ್ದಾರೆ. ಆದರೂ ಕೂಡ ಇಲ್ಲಿ ರಾಜಕೀಯ ಹೊಂದಾಣಿಕೆಗಳು, ಇವತ್ತು ಮಂಡ್ಯದಲ್ಲಿ BJP ಅವರು ಕೂಗ್ತಾರೆ, ಇಲ್ಲಾರೋ ಕಾಂಗ್ರೆಸ್ ಅವ್ರು ಕೂಗ್ತಾರೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದಾರೆ ಹೊರತು ಯಾವುದೇ ಒಬ್ಬಂಗೆ ಶಿಕ್ಷೆ ಆಗ್ತಾ ಇಲ್ಲ. ಜನಮನದಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.